ಅವರು ಸಕ್ಸಸ್ ಆಗಿರುವಂಥದ್ದು ಒಂದು ಅಡ್ವೆಂಚರ್ ಮಾಡಿದ್ದು ಕರೆಕ್ಟ್ 11 ಗಂಟೆಯಿಂದ 11 ಗಂಟೆಗೆ ಅಲ್ಲಿ ಇರ್ತಿದ್ರು 11:05 11:10 ನೋಡ್ತಿದ್ರು ಯಾರು ಬರಲಿ ಬರ್ದಿರಲಿ 11 ಗಂಟೆ 10 ಆದಮೇಲೆ ಹೊರಟ್ಬಿಡೋದು ಯಾಕಂದ್ರೆ ನನಗೆ ಸಮಯ ಇಲ್ಲ ಮುಗಿತು ಅರೆ ಸಾವಿರಾರು ಮಂದಿ ಇದ್ದಾರೆ ಹಿಂಗೆ ಹೊರಟ್ರಂಗ ನಾನು ಸಮಯಕ್ಕೆ ಬಹಳ ಮಹತ್ವ ಕೊಡ್ತೀನಿ ಬೇರೆ ಅದಕ್ಕೆ ಕೊಡೋದು ಅಂತೇಳಿ ನನ್ನ ಇದ್ರಿಗೇ 3-4 ಸತಿ ಎದ್ದು ಹೋದ್ರು ಅಂತ ಹೀಗಾಗಿ ಆದರೂ ಕೂಡ ಅವ್ರನ್ನ 5 ಬಾರಿ ಲೋಕಸಭೆಗೆ ಆಯ್ಕೆ ಆಗ ಲೋಕಸಭೆ 3 ಟೈಮ್ಸ್ 3 ಸತಿ ಲೋಕಸಭೆಗೆ ಆಯ್ಕೆ ಆಗ ಜನರಿಗೆ ನೋವಂದು ಸಮಯ ತನ್ನ ಸಮಯಕ್ಕೆ ನಾನು ಹೋಗ್ತೇನೆ ಅಂತಂದು ಸತ್ಯವನ್ನೇ ಹೇಳಿದ್ರು ಕೂಡ ಜನ ಬೆಂಬಲಿಸ್ತಾರೆ ಅನ್ನೋದಕ್ಕೆ ಉತ್ತಮವಾದಂಥ ಇದೆ ಬಟ್ ನಾನು ಹೇಳ್ದಂಗೆ ಈ ಪತ್ರಿಕೆ ಪ್ರಾರಂಭ ಮಾಡೋ ಸಂದರ್ಭದಲ್ಲಿ ಭಾಳ ಜನ ಅವ್ರಿಗೆ ಮಾಡಬೇಡ ಅಂತ ನಾನು ಹೇಳ್ತೀನಿ ಲಾಸ್ ಆಗುತ್ತೆ ಭಾಳ ದೊಡ್ಡ ದೊಡ್ಡವರು ಅನುಭವ ಇದ್ದವರು ಕೂಡ ಭಾಳ ಅಂತೆಲ್ಲ ಹೇಳ್ತಾರೆ ಮತ್ತು ಅವ್ರದ್ದೊಂದು ಸ್ವಭಾವ ಇದೆ ಏನಾದರೂ ಇದ್ರೆ ಯಾರು ನಂಬಿದ್ದಾರೆ ಅವ್ರನ್ನ ಕೇಳ್ತಾರೆ ನನಗೆ ಒಂದ್ಸತಿ ಫೋನ್ ಮಾಡಿದ್ರು ಬಸವರಾಜ ಇದೊಂದು ಪೇಪರ್ ಮಾಡ್ಬೇಕಂತ ಮಾಡೇನಿ ಏನು ಅಂತ ನಾನು ಸ್ವಲ್ಪ ಇನ್ನೊಂದು ನೋಡಿದೆ ಅಲ್ಲ ಇನ್ನೊಂದು ಪೇಪರ್ಗೆ ಇಲ್ಲಿ ಅವಕಾಶ ಐತೇನ್ರಿ ಕನ್ನಡದಾಗ ಅಂತ ಯಾಕಂದ್ರೆ ಇದು ಪೇಪರ್ ಲಾಸ್ ಮಾಡ್ಕೊಂತಿದ್ರು ಅಲ್ಲಿ ನಾನು ಅವಕಾಶ ನೋಡಿದ್ದೀನಿ ನಾನು ಮಾಡ್ಬೇಕಂತ ಮಾಡೇನಿ ನಿನ್ನ ಅಭಿಪ್ರಾಯ ನೀವು ಬಿಡು ಛಲ ಬಿಡೋದಿಲ್ಲ ಆದರೆ ಇದು ಭಾಳ ರಿಸ್ಕ್ ಐತಿ ರಿಸ್ಕ್ ತೊಗೊಳ್ಳೋದು ನಿಮ್ಮ ಸ್ವಭಾವ ನಿಮ್ಮ ಮುಂದೆ ಗಾಡಿ ಹೊಡೋದು ಅಂತ ಸಕ್ಸಸ್ ಆಗಿ ಅವ್ರ ಹೆಸರೇ ವಿಜಯ ಇದೆ ಹಾಗಾಗಿ ಅದು ಏನು ಮುಟ್ಟಿದ್ರು ಕೂಡ ವಿಜಯ ಆಗ್ತದೆ ಅವರು ಆ ಸಕ್ಸಸ್ಸಲ್ಲಿ ಇನ್ನೊಂದು ನಾವು ಕಲಿಬೇಕು ಅವರು ಪ್ರತಿಯೊಂದು ಸಕ್ಸಸ್ಸಲ್ಲಿ ಒಂದು ವಿನೂತನ ಇದೆ ಪೇಪರ್ನ 2 ರೂಪಾಯಿಗೆ ಮಾಡಿದರು ಫಸ್ಟ್ 1 ರೂಪಾಯಿ ಆಮೇಲೆ ಅದು ಫಸ್ಟ್ 1 ರೂಪಾಯಿ ಮಾಡಿದರು 1 ರೂಪಾಯಿ ಮಾಡಿದಾಗ ಎಲ್ಲರೂ ಹವಾರಿದ್ದಾರೆ ಹೆಂಗೆ ಸಾಧ್ಯ ಅದು ಲಾಸ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಲಾಸು ಆಯ್ತು ಇಲ್ಲ ಅಂತ ನಾನು ಹೇಳೋದಿಲ್ಲ ಅದೇ ಅವ್ರಿಗೆ ಗೊತ್ತಿತ್ತು 1 ರೂಪಾಯಿ ಮಾಡಿದರೆ ಜನರ ಇಮ್ಯಾಜಿನೇಷನ್ ಹೆಂಗೆ ಕ್ಯಾಚ್ ಆಗಬೇಕು ವಾಲ್ಯೂಮ್ ಹೆಂಗೆ ಕ್ಯಾಚ್ ಆಗಬೇಕು ಜನರಿಗೆ ಹೆಂಗೆ ಮುಟ್ಟಬೇಕು ಅದರ ಮುಖಾಂತರ ಟರ್ನ್ ಓವರ್ ಮುಖಾಂತರ ಹೆಂಗೆ ಅದರಲ್ಲಿ ನಮ್ಮ ಕಮರ್ಷಿಯಲ್ ಆ್ಯಡ್ಸ್ ಇದ್ದ ಮುಖಾಂತರ ಅದು ಹೆಂಗೆ ರೀಚ್ ಆಗಬೇಕು ಹೆಂಗೆ ಮಾಡಬೇಕು ಅದಕ್ಕೆ ತಾಳ್ಮೆ ಬೇಕು ಹೀಗಾಗಿ ಅದನ್ನು 1 ರೂಪಾಯಿ ಮಾಡಿ ಮತ್ತೆ ಅಡ್ವೆಂಚರ್ ಮಾಡಿದರು ಭಾಳ ಜನ ಮುಗಿತನ್ನೋರಿಗೆ ಮತ್ತೆ ಎದ್ದು ಹೀಗೆ ಪ್ರತಿಯೊಂದು ಅವರ ಒಂದು ಹೊಸತನದಲ್ಲಿ ಬಹಳಷ್ಟು ಅವರು ಎಂದೆಂದೂ ಆಗದಿರುವಂಥ ಆಶ್ಚರ್ಯಕರವಾಗಿರುವಂಥ ನಿರ್ಣಯಗಳನ್ನು ತಗೋತಾರೆ ಇಡೀ ಜಗತ್ತೇ ತಿರುಗಿ ನೋಡಿ ಈ ಟ್ರಕ್ಕಿನ ಇದು ಲಾಜಿಸ್ಟಿಕ್ಸು ಸಾಮಾನ್ಯವಾಗಿ ನಮ್ಮ ಕಡೆ ಒಂದು ಗಾದಿ ಮಾತಿದೆ ಹೇಳಿ ಯಾರನ್ನಾರು ಒಂದು ಹಳೆ ಲಾರಿ ಕೊಟ್ಟು ನೋಡ್ರಿ ಅಂತ ಆದರೆ ಇವರು ಅದನ್ನು ಪ್ರತಿ ವರ್ಷ ಅದನ್ನು ಹೆಚ್ಚಿಗೆ ಮಾಡ್ಕೊತ ಇವತ್ತು 5,600 ಲಾರಿ 5,300 ಲಾರಿ 300 ಬಸ್ಗಳು ಇವತ್ತು ಮಾಡಿರುವಂಥ ದಾಖಲೆ ಚಪ್ಪಳೆ ಹೇಳಬೇಕು ಸುಲಭ ಇಲ್ಲ ಅದು ನಿಮ್ಗೆ ಯಾರಾದರೂ ಬೇಕಾದ್ರೆ ನಾನು ಒಂದು ಟ್ರಕ್ ಕೊಟ್ಟು ನೋಡ್ತೀನಿ ಮೇಂಟೈನ್ ಮಾಡ್ತೀನಿ ಭಾಳ ಕಷ್ಟ ಇದೆ ಎಲ್ಲಿ ಹೋಗುತ್ತೋ ಏನಾಗುತ್ತೋ ಡೆಲಿವರಿ ಆಗುತ್ತೋ ಇಲ್ಲೋ ಅನ್ನ ಡ್ರೈವರಲ್ಲೇ ಅದನ್ನು ಮಲ್ಕೊಂಡು ಊಟ ಮಾಡೋಣ ಡೀಸೆಲ್ ಕದ್ನೋ ಅದು ಏನು 28 ಇರ್ತಲ್ಲ ಭಾಳಷ್ಟು ಜನ ಲಾರಿ ಮಾಲಕರು ಹಾರ್ಟ್ ಅಟ್ಯಾಕ್ ಆಗಿ ಬೇರೆ ಕಡೆ ಹೋಗ ಅವ್ರು ಒಂದ್ಸತಿ ಎಕ್ಸ್ಪೀರಿಯನ್ಸ್ ಹೇಳಿದರು ರಾತ್ರಿ ಹೆಂಗೇನು ಫೋನ್ ಬರ್ತಿದ್ವಿ ಏನು ಮಾಡ್ತಾರೆ ನಾನು ಹೆಂಗೆ ಮಾಡಿದ್ದೀನಿ ಅವ್ರು ಗುಡಾನ್ ಸುಟ್ಟೋಯ್ತು ಇದು ತೋರಿಸಿದಾರೆ ಇದ್ರಾಗೆಲ್ಲ ಇದ್ರಾಗ ಏನೇನು ತೋರಿಸ್ಯಾರೆ ಒಂದು ರೌಂಡ್ ನಮಗೆಲ್ಲ ಈ 20 ವರ್ಷದಿಂದ ಹೇಳಿದ್ರು ಏನಾಗ್ತದೆ ಆದರೆ ಏನೇ ಅವ್ರ ಹಿನ್ನಡೆ ಆದರೂ ಕೂಡ ಅದನ್ನೇ ಮೆಟ್ಟಿ ನಿಂತು ಅದನ್ನೇ ಯಶಸ್ಸಿನ ಮೆಟ್ಟಲಾಗಿ ಮುಂದೆ ಬಂದಿದೆ ಭಾಳ ಒಂದು ರೀತಿಯಲ್ಲಿ ಫಿಲ್ಮ್ ಮಾಡಿದ್ದು ಭಾಳ ಒಳ್ಳೆಯದು ಎಲ್ಲ ವಿಷಯಗಳನ್ನು ಹೇಳಕ್ಕಾಗಲ್ಲ ಅವರು ಬದುಕೇ ಬಹಳ ಒಂದು ರೀತಿಯಲ್ಲಿ ಅಡ್ವೆಂಚರೂ ಹೌದು ವರ್ಣರಂಜಿತವೂ ಹೌದು